ದಾರದಿಂದ ತಯಾರಿಸುವ ಆಟಿಕೆಯ ಟೆಲಿಫೋನ್ನಲ್ಲಿ ಅದು ಹೇಗೆ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತೆ. ಗಗನಯಾತ್ರಿಗಳು ಚಂದ್ರನ ಮೇಲೆ ಮಾತನಾಡಿದ್ದು ಕೇಳಿಸ್ತಾ ಇರ್ಲಿಲ್ವಂತೆ, ಹೌದಾ? ಈ ದಿನ ನಾವು ಧ್ವನಿಯ ಬಗ್ಗೆ ಮಾತನಾಡೋಣ, ಮತ್ತೆ ಅದಕ್ಕೆ ಮಾಧ್ಯಮ ಏಕೆ ಅಗತ್ಯ ಅನ್ನೋದನ್ನ ತಿಳ್ಕೊಳ್ಳೋಣ. ಸೌಂಡ್, ವೈ ಡಸ್ ಇಟ್ ನೀಡ್ ಎ ಮೀಡಿಯಂ? ಕಂಪಿಸ್ತಾ ಇರೋ ವಸ್ತುವಿನಿಂದ ಧ್ವನಿ ಉತ್ಪಾದನೆಯಾಗುತ್ತೆ ಮತ್ತು ನಾವು ನಮ್ಮ ಕಿವಿಗಳಿಂದ ಅದನ್ನ ಕೇಳಿಸ್ಕೋತೀವಿ. ಆದರೆ ಧ್ವನಿ ನಮ್ಮ ಕಿವಿಗಳಿಗೆ ಹೇಗೆ ಬಂದು ಸೇರುತ್ತೆ? ಬನ್ನಿ ಒಂದು ಪ್ರಯೋಗ ಮಾಡಿ ನೋಡೋಣ. ನಮಗೆ ಈ ಎಲ್ಲ ಸಾಮಗ್ರಿಗಳು ಬೇಕಾಗುತ್ತವೆ. ಒಂದು ಗಾಜಿನ ಬಾಟಲಿ, ಕೆಲವು ಗೆಜ್ಜೆಗಳು. ಗೆಜ್ಜೆಗಳನ್ನ ಒಂದು ಸ್ಟ್ರಾಗೆ ಕಟ್ಟಿ ಬಾಟಲಿಯ ಮಧ್ಯದಲ್ಲಿ ಇರೋ ಹಾಗೆ ಅಳವಡಿಸೋಣ. ಗೆಜ್ಜೆ ಧ್ವನಿ ಹೇಗೆ ಬರ್ತಾ ಇದೆ ಗಮನಿಸಿದ್ರ? ಈಗ ಮೇಣದ ಬತ್ತಿಯನ್ನು ಹೊತ್ತಿಸಿ, ಬಾಟಲ್ ಒಡಿದೇ ಇರಲಿ ಅಂತ ಅದರಲ್ಲಿ ಸ್ವಲ್ಪ ನೀರು ಹಾಕೋಣ. ಮುಚ್ಚಳ ಬಿಗಿಯಾಗಿ ಕೂರಿಸಿ ಬಾಟಲ್ ಅನ್ನ ಬಿಸಿ ಮಾಡೋಣ. ಬಾಟಲ್ ನಲ್ಲಿರೋ ಗಾಳಿ ಬಿಸಿಯಾಗಿ ಸ್ಟ್ರಾ ಮೂಲಕ ಹೊರಗೆ ಬರುತ್ತೆ. ಬಾಟಲಿಯನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿದ ನಂತರ ಹೊರಗಿನ ಗಾಳಿ ಒಳ ಹೋಗದಂತೆ ಸ್ಟ್ರಾ ತುದಿಯನ್ನು ಮಡಚಿ. ಈಗ ಬಾಟಲ್ನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಗಾಳಿ ಉಳ್ಕೊಂಡಿದೆ, ಅಂದ್ರೆ ಬಾಟಲ್ನಲ್ಲಿ ಭಾಗಶಃ ನಿರ್ವಾತ ಉಂಟಾಗಿದೆ ಅನ್ನಬಹುದು. ಈಗ ಗೆಜ್ಜೆಗಳನ್ನ ಅಲ್ಲಾಡಿಸಿದ್ರೆ ಕೇಳಿದ್ರೂ ಕೇಳಿಸ್ತೇ ಇರೋ ಹಾಗೆ ಕ್ಷೀಣ ಧ್ವನಿಯನ್ನ ಕೇಳಬಹುದು. ಬಾಟಲ್ನಲ್ಲಿ ಗಾಳಿ ಕಡಿಮೆ ಇರುವಾಗ ಧ್ವನಿ ಕೂಡ ಕಡಿಮೆ, ಬಾಟಲ್ನಲ್ಲಿ ಪೂರ್ಣ ಗಾಳಿ ಇದ್ದಾಗ ಗಟ್ಟಿಯಾದ ಸ್ಪಷ್ಟ ಧ್ವನಿ ಕೇಳಿಸ್ತಿತ್ತು. ಆದರೆ ಗಾಳಿ ಪ್ರಮಾಣ ಕಡಿಮೆಯಾದಾಗ ಕ್ಷೀಣವಾಗಿರೋ ಧ್ವನಿ ಕೇಳಿಸ್ತಿತ್ತು. ಬಾಟಲ್ನಲ್ಲಿರೋ ಎಲ್ಲ ಗಾಳಿನ ತೆಗೆಯೋಕ್ಕೆ ಸಾಧ್ಯವಾಗಿದ್ರೆ ಒಂಚೂರು ಧ್ವನಿ ಕೇಳ್ತಾ ಇರಲಿಲ್ಲ, ಯಾಕಂದ್ರೆ ಗಾಳಿನೇ ಮಾಧ್ಯಮವಾಗಿ ಧ್ವನಿಯನ್ನ ಪ್ರಸಾರ ಮಾಡುತ್ತೆ ಮತ್ತು ನಮ್ಮ ಕಿವಿಗಳವರೆಗೂ ತಲುಪಿಸುತ್ತೆ. ಈ ಅಂಶನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಕಂಪಿಸ್ತಾ ಇರೋ ವಸ್ತುಗಳಿಂದ ಧ್ವನಿ ಉತ್ಪಾದನೆಯಾಗುತ್ತೆ. ಈ ಕಂಪನಗಳ ಶಕ್ತಿ ಸುತ್ತಲೂ ಇರೋ ಗಾಳಿಲೂ ಕಂಪನಗಳನ್ನ ಉಂಟು ಮಾಡುತ್ತೆ. ಇದರಿಂದಾಗಿ ಅಲ್ಲಿರೋ ಗಾಳಿಯಲ್ಲಿ ಒತ್ತಡದ ಅಲೆ ನಿರ್ಮಾಣವಾಗುತ್ತೆ ಮತ್ತು ಧ್ವನಿ ನಮ್ಮ ಕಿವಿಯನ್ನ ಬಂದು ಸೇರುತ್ತೆ. ಮಾಧ್ಯಮ ಇಲ್ಲದೆ ಹೋದಾಗ ಧ್ವನಿ ಪ್ರಸಾರವಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಧ್ವನಿ ಯಾಂತ್ರಿಕ ಅಲೆಗಳಾಗಿರುವುದೇ ಇದಕ್ಕೆ ಕಾರಣ. ಯಾಂತ್ರಿಕ ಅಲೆಯಾಗಿರೋದ್ರಿಂದ ಪ್ರಸಾರವಾಗೋದಿಕ್ಕೆ ಧ್ವನಿಗೆ ಮಾಧ್ಯಮ ಅಗತ್ಯವಾಗಿ ಬೇಕೇ ಬೇಕು. ಪ್ರಸಾರದ ಮಾಧ್ಯಮವನ್ನ ಅವಲಂಬಿಸಿ ಧ್ವನಿಯ ಗುಣಮಟ್ಟದಲ್ಲೂ ಬದಲಾವಣೆ ಉಂಟಾಗಬಹುದು. ಧ್ವನಿ ಶಕ್ತಿಯ ವೇಗ ಮಾಧ್ಯಮದ ಮೇಲೆ ಅವಲಂಬಿಸಿರುತ್ತೆ. ಗಾಳಿಯಲ್ಲಿ ಧ್ವನಿಯ ವೇಗ ಸುಮಾರಾಗಿ 1 ಸೆಕೆಂಡಿಗೆ 344 ಮೀಟರ್. ಹಾಗಂದ್ರೆ 1 ಸೆಕೆಂಡ್ನಲ್ಲಿ ಧ್ವನಿಯ ಅಲೆ 344 ಮೀಟರ್ ದೂರ ಚಲಿಸುತ್ತೆ. ಆದರೆ ಈ ವೇಗ ಘನ ಮತ್ತು ದ್ರವ ಪದಾರ್ಥಗಳಲ್ಲಿ ಹೆಚ್ಚಾಗುತ್ತೆ. ಧ್ವನಿಯ ವೇಗ ಗಾಳಿಯಲ್ಲಿ ಅತಿ ಕಡಿಮೆ, ದ್ರವಗಳಲ್ಲಿ ಗಾಳಿಗಿಂತ ಹೆಚ್ಚು ಮತ್ತು ಘನ ವಸ್ತುಗಳಲ್ಲಿ ಅತ್ಯಂತ ಹೆಚ್ಚು. ವಿಜ್ಞಾನ ಆಟ ಆಡೋದ್ರ ಮೂಲಕ ತಿಳ್ಕೋಬಹುದು. ದಾರ ಕಟ್ಟಿ ತೂಗು ಬಿಟ್ಟಿರೋ ಒಂದು ಚಮಚ ಗಂಟೆಯ ಹಾಗೆ ಮುಳುಗುವುದರಿಂದ ಧ್ವನಿ ಮತ್ತು ಮಾಧ್ಯಮದ ನಡುವಿನ ಸಂಬಂಧನ ತಿಳ್ಕೋಬಹುದು. ಬನ್ನಿ ಧ್ವನಿಗೆ ಯಾಕೆ ಮಾಧ್ಯಮದ ಅಗತ್ಯವಿದೆ ಅನ್ನೋದನ್ನ ಇನ್ನೊಮ್ಮೆ ನೋಡೋಣ. ಧ್ವನಿಯ ಪ್ರಸಾರಕ್ಕಾಗಿ ಮಾಧ್ಯಮ ಅಗತ್ಯವಾಗಿ ಬೇಕೇ ಬೇಕು. ನಿರ್ವಾತ ಪ್ರದೇಶದಲ್ಲಿ ಧ್ವನಿಯ ಪ್ರಸಾರ ಸಾಧ್ಯವಿಲ್ಲ. ಧ್ವನಿಯ ವೇಗ ಮಾಧ್ಯಮದ ಮೇಲೆ ಅವಲಂಬಿಸಿದೆ. ಗಾಳಿಯಲ್ಲಿ ಧ್ವನಿಯ ವೇಗ ಸುಮಾರಾಗಿ 1 ಸೆಕೆಂಡ್ಗೆ 344 ಮೀಟರ್ಗಳು. ಧ್ವನಿಯ ವೇಗ ದ್ರವಗಳಲ್ಲಿ ಗಾಳಿಗಿಂತ ಹೆಚ್ಚು ಮತ್ತು ಘನ ವಸ್ತುಗಳಲ್ಲಿ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿರುತ್ತೆ. ಈಗ ಈ ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ. ಚಂದ್ರನ ಮೇಲೆ ಗಗನಯಾತ್ರಿಗಳು
ಒಬ್ಬರು ಮಾತಾಡಿದ್ದನ್ನ ಇನ್ನೊಬ್ರು ಕೇಳಿಸ್ಕೊಳ್ಬಹುದಾ? ನೆನಪಿರ್ಲಿ, ಚಂದ್ರನ ಮೇಲೆ ಇಲ್ಲವೇ ಇಲ್ಲ ಅಂತ ಹೇಳ್ಬಹುದು, ಅಷ್ಟು ಕಡಿಮೆ ಗಾಳಿ ಇರೋದು. ಕಂಪನಗಳಿವೆ, ಕಿವಿಗಳಿವೆ, ಆದರೆ ಅವುಗಳನ್ನ ತಳ್ಳೋದು ಹೇಗೆ? ಧ್ವನಿಯೂ ಇದೆ, ಶಕ್ತಿಯೂ ಇದೆ, ಆದರೆ ಅಲೆಗಳನ್ನು ಮಾಡೋದು ಹೇಗೆ? ಮಧ್ಯೆ ಮಾಧ್ಯಮವಿಲ್ಲದೆ ಧ್ವನಿ ಸಾಗುವುದು ಹೇಗೆ? ಸೌಂಡ್ ನೀಡ್ಸ್ ಮೀಡಿಯಂ, ಧ್ವನಿಗೆ ಬೇಕು ಮಾಧ್ಯಮ.